गुलबर्गा शहर के रोजा पुलिस स्टेशन लिमिट में पेट्रोलिंग के दौरान बाइक चोर को गिरफ्तार कर लिया गया है। पूछताछ के दौरान आसिफ नामी इस चोर के पास कुल 6 बाइक बरामद कर ली गई हैं, जो कि महाराष्ट्र से चोरी कर गुलबर्गा लाई गई थी। गुलबर्गा सिटी पुलिस कमिश्नर वाईएस रवि कुमार, डीसीपी क्राइम एंड ट्रैफिक श्रीकांत कट्टीमनी की हिदायत पर रोजा सर्कल इंस्पेक्टर असलम बादशाह, एएसआई शिवप्पा, नित्यानंद, निरन्ना गोपाल, इरफान कुरैशी एंड टीम ने इस काम को अंजाम दिया है। मीडिया से बात करते हुए डीसीपी श्रीकांत कट्टीमनी ने कहा, आसिफ नामी इस चोर के साथ पूरी गैंग है, जो गुलबर्गा से बाइक चोरी कर मुंबई और मुंबई से बाइक चोरी कर गुलबर्गा में बेचा करती है। चोरी की गैंग में से आसिफ नामी चोर को गिरफ्तार कर लिया गया है और एक मुकरम बादशाह नामी चोर फरार है। इस वीडियो में नजर आ रही तमाम बाइक्स मुंबई महाराष्ट्र की हैं। इन्फॉर्मेशन के मुताबिक रोजा पुलिस टीम महाराष्ट्र पुलिस से कोऑर्डिनेट कर बाइक ओनर्स तक इन बाइक्स को पहुंचाने का काम करेगी। नम कलबुर्गी कमिश्नरेट व्याप्तिया रोजा पुलिस ठानिया पुलिस इंस्पेक्टर आदंत असलम बादशाह नेतृत्व में सिबंदियों एएसआई शिवप्पा ईरण्ण सिबंदी वर्ग ईरण्ण नित्यानंद नगर पेट्रोलिंग ಯಾಲಿ ಸುಮಾರು ತಿಂಗಳುಗಳಿಂದ ಪೊಲೀಸರ ಕಣ್ಣ ತಪ್ಪಿಸಿ ಬ್ಯಾಂಕ್ಗಳ ಮುಂದೆ ಮತ್ತು ಹೋಟೆಲ್ಗಳ ಮುಂದೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮುಂದೆ ಹ್ಯಾಂಡ್ ಲಾಕ್ನ ಮುರಿದುಬಿಟ್ಟು ಕಳ್ಳತನ ಮಾಡುತ್ತಿದ್ದ ಒಂದು ಕುಖ್ಯಾತ ಗ್ಯಾಂಗ್ ಗ್ಯಾಂಗಿನ ಒಬ್ಬ ಸದಸ್ಯನಾದ ಆಸಿಫ್ ತಂದೆ ಜಹೀರ್ ಶೇಖ್ ವಯಸ್ಸು 39 ವರ್ಷ ಅವನಿಗೆ ಸಾಕಿನ್ ಜನತಾ ಹೋಟೆಲ್ ಹತ್ತಿರ ಮಾನ್ಪುರ್ ಬಾಂಬೆ ಅಲ್ಲಿ ಅವನು ಒಳ್ಳೆಯ ಮಾಹಿತಿ ಮೇರೆಗೆ ಅವನು ಇಲ್ಲಿ ಒಂದು ಹೆಣ್ಣುಮಗಳನ್ನ ಮದುವೆ ಆಗಿದ್ದಾನೆ ಹಾಗಾಗಿ ಇಲ್ಲಿಗೆ ಬಂದಾಗ ಇವು ಇವತ್ತು ದಿನಾಂಕ 24/3/2022 ಬೆಳಗ್ಗೆ 11 ಗಂಟೆಗೆ 100 ಭಾಗ ಹತ್ರ ಮಾಹಿತಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮಾಹಿತಿ ತೆಗೆದು ಅವನ ವಶಕ್ಕೆ ಪಡೆದು ವಿಚಾರಿಸಲಾಗಿ ಒಂದು ಗಾಡಿ ಸಮೇತ ಅವನ ಹತ್ರ ಒಂದು ಟೂ ವೀಲರ್ ಇತ್ತು ಆ ವೆಹಿಕಲ್ ಸಮೇತ ತಗೊಂಡು ಸ್ಟೇಷನ್ಗೆ ಬಂದು ವಿಚಾರಿಸಲಾಗಿ ಮುಕ್ರಂ ಬಾಷಾ ಅಂತ ಇನ್ನೊಬ್ಬ ಅದಿ ಆರೋಪಿತನ ಸಂಗಡ ಅವನು ಮಿಂಗಲಾಗಿ ಸುಮಾರು ಟೂ ವೀಲರ್ಗಳನ್ನು ಕಳ್ಳತನ ಮಾಡಿ ಬಾಂಬೆಗೆ ಸಾಗಿಸಿದ್ದಾರೆ ಕೆಲವು ಬಾಂಬೆದನ್ನು ಇಲ್ಲಿಗೆ ತಂದವರೆ ಅದರಲ್ಲಿ ಈಗ ಸುಮಾರು ವಿವಿಧ ಕಂಪನಿಯ ಒಂದು 6 ಬೈಕ್ಗಳನ್ನು ಇವನು ಒಬ್ಬೊಳಿದ್ದಾನೆ ಮುಂದಿನ ದಿನಗಳಲ್ಲಿ ಅವನು ಮುಕ್ರಂ ಭಾಷೆಯಾಗಿ ತಲೆಮರೆಸ್ಕೊಂಡಾನೆ ಇವನು ಹಿಡಿದದ್ದು ನೋಡಿ ಅವನು ಲೋಕಲ್ ಅವನೇ ಇಲ್ಲೇ ಯಾಕಲ್ಲಿ ಅವನು ತರಬೇಕಿದೆ ತಂದುಬಿಟ್ಟು ವಿಚಾರಿಸಲಾಗಿ ಅವನಿಂದನು ಸಾಕಷ್ಟು ದ್ವಿಚಕ್ರ ವಾಹನ ಪತ್ತೆ ಆಗುವ ಸಂಭವ ಇದೆ ಮುಂದಿನ ದಿನಗಳಲ್ಲಿ ಅವನು ಹಿಡಿದು ಪತ್ತೆ ಮಾಡ್ತೀವಿ ಇದರ ಸುಮಾರು 155,000 ಆಗುತ್ತೆ ಆರು ವಿವಿಧ ಕಂಪನಿಯ ಟೂ ವೀಲರ್ ಬೈಕ್ಗಳು ಹಾಗಾಗಿ ನಮ್ಮ ಕಮಿಷನರ್ ಸಾಹೇಬರು ವೈಎಸ್ ರವಿಕುಮಾರ್ ಸಾಹೇಬರು ನಮ್ಮ ಅಧಿಕಾರಿ ಮತ್ತು ಅಧಿಕಾರಿಯಾದ ಅಸ್ಲಾಂ ಬಾಷಾ ಅವರಿಗೆ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ಬಹುಮಾನ ಘೋಷಿಸಿದ್ದಾರೆ ಮತ್ತು ಪ್ರಶಂಸಿಸಿದ್ದಾರೆ ಇದೇ ರೀತಿ ಕೆಲಸ ಮುಂದುವರೆದರೆ ಹಾಗಾದ ಅವ್ರದ್ದು ಈ ವರ್ಷ ಅಸ್ಲಾಂ ಬಾಷಾ ಅವ್ರದ್ದು ಈ ವರ್ಷ ಪ್ರಮೋಷನ್ ಇದೆ ಇದೆಲ್ಲ ಪ್ರಮೋಷನ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ